ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರೋ ಅಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಸ್ಟಡಿ ಜೊತೆ ಒಂದು ಸೆಕೆಂಡ್ ಸೆಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ ಇವತ್ತೇನು ಮನೆ ನೋಡ್ತಾ ಇದ್ದೀರಾ? ಇದರ ಜಾಗ ಬಂದು 30-40,200 ಸ್ಕ್ವೇರ್ ಫೀಟು. ಅದರಲ್ಲಿ 8 ಚದರ ಮನೆ ಕಟ್ಟಿರುವಂಥದ್ದು. ಓಕೆ, 8 ಚದರ ಅಂತಂದರೆ ಹತ್ತತ್ರ 800 ಸ್ಕ್ವೇರ್ ಫೀಟ್, ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಹೊರಗಡೆನೇ ನಿಮಗೆ 2 ಚದರವನ್ನು ಪಾರ್ಕಿಂಗಿಗೆ ಬಿಟ್ಟಿರುವಂಥದ್ದು. 13,000 ಲೀಟರ್ನ ಸಂಪ್ ಬಂದಿದೆ ಇಲ್ಲಿ. ಓಕೆನಾ, ತುಂಬ ದೊಡ್ಡದು. ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗಿ ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಮನೆ 8 ಚದರ ಬಂದಿದೆ, ಹೊರಗಡೆನೇ ತುಂಬ ಇದೆ, ಪ್ಯಾಸೇಜ್ ಕೂಡ ಇದೆ, ಹಾಗೂ ಸ್ಟೆಪ್ ಕೆಳಗಡೆ ಗಿಡ ನೆಡೋದಕ್ಕೆ ಸ್ಪೇಸ್ ಇಟ್ಕೊಂಡಿದ್ದಾರೆ. ನಾಳೆ ದಿನ ಸಿಲಿಂಡರ್ ಕೂಡ ಇಟ್ಕೋಬೋದು, ಅದಕ್ಕೂ ಕೂಡ ಸ್ಪೇಸ್ ಇದೆ, ಮೋಟ್ರ್ಗಳನ್ನು ಕೂಡ ಹಾಕೊಬೋದು. ಹಾಗೂ ಎದುರುಗಡೆ ಬಂದರೆ ಇಲ್ಲಿ ಚಿತ್ರ ಬ್ರೌನ್ ಅಂತ ಒಂದು ಗ್ರಾನೈಟನ್ನು ಹಾಕಿದ್ದಾರೆ. ಹತ್ತತ್ರ 100 ರೂಪಾಯಿ ಸ್ಕ್ವೇರ್ ಫೀಟ್ ಇರ್ಬೋದು ಇದು. ಫ್ರಂಟ್ ಕ್ಲಾಡಿಂಗ್ ಕೂಡ 1x1 ಎಂಬೋಸ್ಡ್ ಟೈಲ್ಸನ್ನು ಹಾಕಿದ್ದಾರೆ. ಸ್ವಲ್ಪ ಎಂಬೋಸ್ ಆಗಿರುತ್ತೆ ಇದು, 3D ಟೈಲ್ಸ್ ಅಂತ ಹೇಳ್ತಾರೆ. ಫ್ರಂಟ್ ಕ್ಲಾಡಿಂಗ್ ಟೈಲ್ಸು ಇದು ನಿಮಗೆ ಹತ್ತತ್ರ 80 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಫ್ರಂಟಲ್ಲಿ ಟೀ ಕುಡ್ನ ಡೋರ್, ಟೀ ಕುಡ್ನ ಫ್ರೇಮ್ ಕೂಡ ಇದೆ. ಓಕೆ, ಇದು ರೆಡಿಮೇಡ್ ಟೀ ಕುಡ್ ಡೋರ್ಸ್ಗಳು, ಮಾಡಿಸಿರೋದಲ್ಲ. ಇದು ನಿಮಗೆ ಹತ್ತತ್ರ 20,000 ರೂಪೀಸ್ ಆಗುತ್ತೆ, 20,000 ಒಳಗಡೆನೇ ಸಿಗುತ್ತೆ. ಟೀ ಕುಡ್ನ ಫ್ರೇಮ್ ಇದೆ, ಇನ್ನೂ ಪಾಲಿಷಿಂಗ್ ಆಗಿಲ್ಲ. ಹಾಗೂ ಒಳಗಡೆ ಬಂದರೆ ಇದು ಪೋಯರ್ ಏರಿಯಾ, ಅರೌಂಡ್ 5x5 ಇದೆ ಪೋಯರ್ ಏರಿಯಾ. ಅಷ್ಟೇ ಅಲ್ಲದೆ 4x3 ವಿಂಡೋಸ್ ಕೂಡ ಇದೆ ವಿತ್ ಗ್ರಿಲ್ ಆ್ಯಂಡ್ ಇದು ಅಲ್ಯೂಮಿನಿಯಂ ವಿಂಡೋಸ್ಗಳನ್ನು ಹಾಕಿದ್ದಾರೆ. ಹಾಗೂ ರೆಡ್ ಸೈಡಲ್ಲಿ ಒಂದು ಶೋಕೇಸ್ ಕೂಡ ಮಾಡಿದ್ದಾರೆ. ಇದು ಹಾಲ್ ಏರಿಯಾ, ಇದು ಅರೌಂಡ್ 13x13 ಇದೆ. ಇಲ್ಲೂ ಕೂಡ ಹೊರಗಡೆಯಿಂದ ನೋಡೋದಕ್ಕೆ ಒಂದು ವಿಂಡೋ, ಹಾಗೂ ಇಲ್ಲಿ 5x5 ವಿಂಡೋ ಕೂಡ ಬಂದಿದೆ. ತುಂಬ ದೊಡ್ಡದಾಗಿದೆ ಇದು ಆ್ಯಕ್ಚುಲಿ ಹಾಲು. ಹಾಗೂ ಇಲ್ಲಿ ಕಾರ್ನರಲ್ಲಿ 4x4 ಅರೌಂಡ್ 3x4 ಇಲ್ಲಿ ಇದು ಮಾಡಿದ್ದಾರೆ, ದೇವ್ರ ರೂಮ್ ಮಾಡಿದ್ದಾರೆ. ಇಲ್ಲಿ ಕಟ್ಟೆ ತೊಗೊಂಡಿದ್ದಾರೆ, ಹೈಟ್ ಇರಲಿ ಅಂತ ಕಟ್ಟೆ ತೊಗೊಂಡಿದ್ದಾರೆ. ಒಳಗಡೆ 2x2 ಟೈಲ್ಸನ್ನು ಹಾಕಿದ್ದಾರೆ ವಿತ್ ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿರುವಂಥದ್ದು. ಕೆಳಗಡೆ 2x2 ಟೈಲ್ಸನ್ನು ಹಾಕಿರುವಂಥದ್ದು. ಅರೌಂಡ್ 60 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ ಈ ಥರ ಟೈಲ್ಸ್ಗಳು. ಜೊತೆಯಲ್ಲಿ ಗ್ರಾನೈಟ್, ಹೊರಗಡೆ ಇದೆಲ್ಲ ಚಿತ್ರ ಬ್ರೌನು, ಅದೇ ಗ್ರಾನೈಟ್ನ ಪಟ್ಟಿಗಳನ್ನು ಕೂಡ ಕೊಡಲಾಗಿದೆ. ಓಕೆ, ಸೊ ಈಗ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ. ರೂಮ್ ನಿಮಗೆ ಅರೌಂಡ್ 11x12 ಬರುತ್ತೆ. ಹೊರಗಡೆ ಇದು ವಿನೀರ್ ಡೋರನ್ನು ಹಾಕಿರುವಂಥದ್ದು, ಫ್ಲಶ್ ಡೋರ್ ಅಲ್ಲ, ವಿನೀರ್ ಡೋರ್ ಅಂತ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಪಾಲಿಷ್ ಆದಮೇಲೆ ಸಖತ್ತಾಗಿ ಕಾಣಿಸುತ್ತೆ. ಇದು ಪೇಂಟಿಂಗ್ ಕೆಲಸ ನಡೀತಾ ಇದೆ. ಸೇಮ್ 2x2 ಟೈಲ್ಸ್ ಏನಿದೆ ಅದು ಇಲ್ಲಿ ಕೂಡ ಹಾಕಿರುವಂಥದ್ದು. ಓಕೆ, ಸೊ ಮೇಲ್ಗಡೆ ಸಜ್ಜಾ ತೊಗೊಂಡಿದ್ದಾರೆ. ಇನ್ನು ಬಾತ್ರೂಮ್ ಮೇಲ್ಗಡೆ ಸಜ್ಜಾ ಇದೆ ನೋಡಿ, ಅದು ಕಂಪ್ಲೀಟ್ ಮೇಲ್ಗಡೆ ಸ್ಟೋರೇಜ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರುವಂಥದ್ದು. ಹಾಗೂ ಅದೇ ಸಜ್ಜಾ ಕಂಟಿನ್ಯೂ ಆಗಿದೆ. ಇಲ್ಲಿ 3x4 ವಿಂಡೋಸ್ ಇದೆ, ಆಮೇಲೆ 4x5 ವಿಂಡೋಸ್ ಕೂಡ ಇದೆ. ಹಾಗೂ ವಾರ್ಡ್ರೋಬ್ಗೋಸ್ಕರ ಒಂದು ಇದನ್ನು ಕೂಡ ಸ್ಟೋರೇಜನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕೂಡ ಅಲ್ಯೂಮಿನಿಯಂ ವಿಂಡೋಸನ್ನು ಹಾಕಿರುವಂಥದ್ದು. ಹಾಗೂ ಇದು ಕಾಮನ್ ಬಾತ್ರೂಮ್, ಅಟ್ಯಾಚ್ಡ್ ಅಲ್ಲ. ಇಲ್ಲೂ ಕೂಡ WPC ಡೋರನ್ನು ಯೂಸ್ ಮಾಡಿರುವಂಥದ್ದು, ವಾಟರ್ ಪ್ರೂಫ್ ಇದು, ಲೇಟೆಸ್ಟ್ ಟೆಂಡ್ ಅಂತ ಹೇಳ್ಬೋದು. WPC ಇದು ಕೂಡ ಬರುತ್ತೆ, ಫ್ರೇಮ್ ಕೂಡ ಬರುತ್ತೆ ನಿಮಗೆ. ಹಾಗೂ ಒಳಗಡೆ ಬಂದರೆ ಆ್ಯಂಟಿಸ್ಕಿಡ್ 1x1 ಟೈಲ್ಸನ್ನು ಹಾಕಿರುವಂಥದ್ದು. ಹಾಗೂ ಮಧ್ಯದಲ್ಲಿ ನಿಮಗೆ ಇಲ್ಲಿ ಚಪ್ಪಡಿನ ಹಾಕಿದ್ದಾರೆ. ಹಾಗೂ ಇಂಡಿಯನ್ ಟಾಯ್ಲೆಟನ್ನು ಮಾಡಿರುವಂಥದ್ದು, ಕಮೋಡನ್ನು ಕುಳಿಸಿರೋದು, ಸ್ವಲ್ಪ ಹೈಟ್ ಮಾಡಿಬಿಟ್ಟು ಮಾಡಿರೋದು. ಮೇಲ್ಗಡೆ 1x1.5 ಟೈಲ್ಸನ್ನು, ಬಾತ್ರೂಮ್ ಟೈಲ್ಸನ್ನು ಹಾಕಿರುವಂಥದ್ದು. 7 ಫೀಟ್ಗೆ ಎಂಡ್ ಆಗಿದೆ ಇದು. ಓಕೆ, ಶವರ್ ಇದೆ, ವಾಲ್ ಮಿಕ್ಸರ್ ಇದೆ, ಹಾಗೂ ಸೈಡಲ್ಲಿ ಕಾರ್ನರಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಕೂಡ ಮಾಡಿರುವಂಥದ್ದು, ಶೆಲ್ಫ್ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಹೊರಗಡೆ ಬಂದುಬಿಟ್ರೆ ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಕಿಚನ್ ಸಿಗ್ತಾ ಇದೆ. ಕಿಚನ್ ನಿಮಗೆ 10x7 ಬರುತ್ತೆ, ಓಪನ್ ಕಿಚನ್, ಜೊತೆಯಲ್ಲಿ ವಿತ್ ಶೆಲ್ಫ್ ಕೂಡ ಮಾಡಿರುವಂಥದ್ದು. ರೈಟ್ ಸೈಡಲ್ಲಿ ಶೆಲ್ಫ್ ಇದೆ, ಲೆಫ್ಟ್ ಸೈಡಲ್ಲಿ ಕಿಚನ್ ಮಾಡಿರೋದು. ಕಿಚನ್ ಕೌಂಟರ್ ರೆಡಿ ಮಾಡಿದ್ದಾರೆ ಗ್ರಾನೈಟಿಂದ, ವಿತ್ ಗ್ರಾನೈಟ್ ವಾಶ್ ಬೇಸಿನ್ ಕೂಡ ಇದೆ, ಹಾಗೆ ಫಿಟ್ಟಿಂಗ್ಸ್ ಕೂಡ ಹಾಕಿದ್ದಾರೆ. ಶೆಲ್ಫ್ ಇದೆ, ಹಾಗೂ 1x1.5 ಟೈಲ್ಸ್, ಕಿಚನ್ ಟೈಲ್ಸನ್ನು ಹಾಕಿರುವಂಥದ್ದು. ಹಾಗೂ ದೊಡ್ಡದಾಗಿ 4x3 ವಿಂಡೋಸನ್ನು ಇಲ್ಲಿ ಮಾಡಿರುವಂಥದ್ದು. ಹಾಗೂ ಇಲ್ಲಿ ಶೆಲ್ಫ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ವಿನೀರ್ ಡೋರ್ ಬಂದಿದೆ. ಇದು ವಿನೀರ್ ಡೋರು, ಪಾಲಿಷ್ ಹಾಕಿದ ನಂತರ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮೇಲ್ಗಡೆ ಏನು ಬಾತ್ರೂಮ್ ಮೇಲ್ಗಡೆ ಸಜ್ಜಾ ಬಂದಿದೆ, ಇದು ಆ ಕಡೆ ರೂಮಿಂದ ಈ ಕಡೆ ತನಕ ಕನೆಕ್ಟ್ ಆಗುತ್ತೆ, ತುಂಬ ಯೂಸ್ ಮಾಡ್ಕೊಬೋದು. ಜೊತೆಯಲ್ಲಿ ಇಲ್ಲೇ ಸಿವಿಲ್ ವರ್ಕಲ್ಲೇ ಇಲ್ಲಿ ಶೆಲ್ಫನ್ನು ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬ ಸ್ಪೇಸ್ ಇದೆ. ಹಾಗೂ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ನಿಮ್ಮ ಇದಂತ ಹೇಳ್ಬೋದು, ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲಿ ನೀರು ಹಾರದೇ ಇರೋದಕ್ಕೆ ಏನು ಟೈಲ್ಸ್ ಹಾಕಿದ್ದಾರೆ, ಇಲ್ಲಿ 1x1.5 ಟೈಲ್ಸ್ಗಳನ್ನು ಹಾಕಿರುವಂಥದ್ದು. ತುಂಬ ಚೆನ್ನಾಗಾಗುತ್ತೆ ಇದು, ಯಾಕಂದರೆ ಇಲ್ಲಿ ಓಡಾಡ್ತಾ ಇರ್ತಾರೆ, ತುಂಬ ಕಲೆಗಳಾಗ್ತಾ ಇರ್ತವೆ, ಅದಕ್ಕೋಸ್ಕರ ಈ ರೀತಿ ಹಾಕಿರುವಂಥದ್ದು. ಟ್ಯಾಪ್ ಇದೆ, ಸುತ್ತಲೂ ನಿಮಗೆ 1.5 ಫೀಟ್ ಇದನ್ನು ಬಿಟ್ಟಿದ್ದಾರೆ, ಜಾಗವನ್ನು ಬಿಟ್ಟಿರುವಂಥದ್ದು ಕಂಪ್ಲೀಟಾಗಿ. ಸೊ ಇಲ್ಲೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಗಲೀಜಾಗುತ್ತೆ, ಅದಕ್ಕೋಸ್ಕರ ಇದು ಮಾಡೋದು ತುಂಬ ಒಳ್ಳೆಯದು. ಇದು ಕೂಡ ಬ್ಯಾಕ್ ಪಾತ್ವೇ,
ಸೊ ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಟೂ ಆ್ಯಂಡ್ ಹಾಫ್ ಫೀಟ್ ಅಗಲದ ಸ್ಟೆಪ್ ಬರ್ತಾ ಇದೆ ವಿತ್ ಲ್ಯಾಂಡಿಂಗ್ ಇಲ್ಲಿ ಎಮ್ ಎಸ್ನ ಇದು ಹಾಕಿರೋದು ರೈಲಿಂಗ್ಸನ್ನು ಹಾಕಿದ್ದಾರೆ ಓಕೆ ಸೊ ಇಲ್ಲಿ ಮೇಲ್ಗಡೆ ತುಂಬ ವಿಶಾಲವಾದ ಟೆರೆಸ್ ಸಿಗುತ್ತೆ ಅವರಿಗೆ ಅತತ್ರ ಯಾಕಂತಂದರೆ ಇದು ಎಂಟು ಚದರದ ಮನೆ ಓಕೆ ಸೊ ಅರೌಂಡ್ 800 ಸ್ಕ್ವೇರ್ ಫೀಟ್ ಇದೆ ಇಲ್ಲಿ ಕಾರ್ನರಲ್ಲಿ ಬಟ್ಟೆ ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಬಟ್ಟೆ ತೊಳೆಯೋ ಕಲ್ಲು ಕೂಡ ಬರುತ್ತೆ ಇನ್ನು ಮಾಡಿಲ್ಲ ಹಾಗೂ ಅಲ್ಲಿ ಟ್ಯಾಂಕ್ ರೂಮ್ ಇದೆ ಹಾಗೂ ಇಲ್ಲಿ ಇದನ್ನು ಏನು ಶೀಟನ್ನು ಹಾಕ್ಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಪಿಲ್ಲರ್ನ ಕಂಟಿನ್ಯೂ ಮಾಡಿದ್ದಾರೆ ಓಕೆ ಸೊ ಇದು ಟ್ಯಾಂಕ್ ರೂಮು ಚಿಕ್ಕದಾಗಿದೆ ಒಂದು 4x4 ಜಾಗ ಸಿಗುತ್ತೆ ಒಳಗಡೆ 1000 ಲೀಟರ್ಸ್ ಟ್ಯಾಂಕ್ಸ್ ಕೂಡ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಮೇಲ್ಗಡೆ ಶೀಟನ್ನು ಹಾಕೋದಕ್ಕೋಸ್ಕರ ಏನು ಇದು ಕಾಲಮ್ ಇದೆ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ ನೋಡಿದ್ರೆ ಸ್ನೇಹಿತರೆ ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು ನಮಸ್ಕಾರ